ಸ್ನೇಹಿತರೆ ನಮ್ಮ ಗಾಡಿಯ ಮೇಂಟೆನೆನ್ಸ್ ಬಗ್ಗೆ ಆಲ್ರೆಡಿ ತುಂಬಾ ವಿಡಿಯೋಸ್ ಒಂದು ಪ್ಲೇಲಿಸ್ಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೋ ಇವತ್ತಿನ ವಿಡಿಯೋನು ಅಷ್ಟೇ ಆ ಪ್ಲೇಲಿಸ್ಟ್ ಗೆ ಸೇರುತ್ತೆ. ಇವತ್ತು ನೋಡಿದ್ರೆ ನಾವು ಏನು ನೋಡಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ ನಮ್ಮ ಗಾಡಿಯ ಕ್ಲಚ್ ಪ್ಲೇಟ್ ನ ಲೈಫ್ ಟೈಮ್ ನ ನಾವು ಯಾವ ರೀತಿಯಾಗಿ ನಾವು ಇಂಪ್ರೂವ್ ಮಾಡಬಹುದು, ಹಾಗೆ ಒಂದು ಮಿನಿಮಮ್ ಆಗಿ ಯೂಸ್ ಮಾಡ್ಕೊಂಡು ಕ್ಲಚ್ ಪ್ಲೇಟ್ ನ ಮೇಂಟೆನೆನ್ಸ್ ಕಡಿಮೆ ಆಗುವ ಹಾಗೆ ನಾವು ಯಾವ ರೀತಿಯಾಗಿ ಕ್ಲಚ್ ಪ್ಲೇಟ್ ಅನ್ನು ಯೂಸ್ ಮಾಡ್ಕೊಂಡು ಡ್ರೈವ್ ಮಾಡೋದು ಅಂತ ನೋಡೋಣ. ಹಾ, ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ ಮೊದಲೇ ನೀವೇನಾದರೂ ನಮ್ಮ ಚಾನೆಲ್ ಗೆ ಹೊಸಬ್ರು ಆಗಿದ್ರಿ ಅಂತ ಹೇಳಿದ್ರೆ ಈ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಕಾಣೋ ಬೆಲ್ ಐಕಾನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ನಾನು ಮಾಡಿದ ಎಫರ್ಟ್ ಬಂದ್ಬಿಟ್ಟು ಡೈರೆಕ್ಟ್ ನಿಮ್ಮ ಮೊಬೈಲ್ ಗೆ ರೀಚ್ ಆಗುತ್ತೆ. ಆಬ್ವಿಯಸ್ಲಿ ಕ್ಲಚ್ ಪ್ಲೇಟ್ ನ ಮೇಂಟೆನೆನ್ಸ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಅದರ ಲೈಫ್ ಟೈಮ್ ಲೈಫ್ ಸ್ಪ್ಯಾನ್ ಇದೆ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಕಡಿಮೆ ಯೂಸ್ ಮಾಡಬೇಕು. ಸೊ ಕ್ಲಚ್ ಪ್ಲೇಟ್ ನ ಮಿನಿಮಮ್ ಯೂಸ್ ಮಾಡಿದ್ರೆ ಕ್ಲಚ್ ಪ್ಲೇಟ್ ನ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಹಾಗೆ ಅದರ ಲೈಫ್ ಟೈಮ್ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ಕ್ಲಚ್ ಪ್ಲೇಟ್ ನ ನಾವು ಕಡಿಮೆ ಯೂಸ್ ಮಾಡಬೇಕು ಅಂತ ಹೇಳಿದ್ರು ಕೆಲವೊಂದು ಸಿಚುಯೇಷನ್ ಅಲ್ಲಿ ನಾವು ಕ್ಲಚ್ ಪ್ಲೇಟ್ ನ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಆ ಟೈಮ್ ನಲ್ಲಿ ಅವಾಯ್ಡ್ ಮಾಡಕ್ಕೆ ಆಗಲ್ಲ. ಬಟ್ ಏನಂದ್ರೆ ಹೆಚ್ಚಿಂದ ಹೆಚ್ಚು ಕ್ಲಚ್ ಪ್ಲೇಟ್ ಹಾಳಾಗೋದಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಹಾಫ್ ಕ್ಲಚ್ ಅನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ. ಬಂಪರ್ ಟು ಬಂಪರ್ ಟ್ರಾಫಿಕ್ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಅಲ್ಲಿ ಹಾಫ್ ಕ್ಲಚ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಬಂದ್ಬಿಟ್ಟು ನಾವು ಅಪ್ ಹಿಲ್ ಡ್ರೈವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲೂ ಹಾಫ್ ಕ್ಲಚ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಟೈಮ್ ನಲ್ಲಿ ನಾವು ಅವಾಯ್ಡ್ ಮಾಡಕ್ ಆಗಲ್ಲ. ಬಟ್ ಏನಂದ್ರೆ ಕೆಲವೊಂದು ಟೈಮ್ ನಲ್ಲಿ ಹಾಫ್ ಕ್ಲಚ್ ಯೂಸ್ ಮಾಡುವಂತ ನೆಸೆಸಿಟಿ ಇರಲ್ಲ, ಬಟ್ ಅಲ್ಲೂ ಸಹ ಹಾಫ್ ಕ್ಲಚ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಕ್ಲಚ್ ಪ್ಲೇಟ್ ನ ಮೇಂಟೆನೆನ್ಸ್ ನಾವು ಕಡಿಮೆ ಮಾಡಬಹುದು. ಸೊ ಫಸ್ಟ್ ರೀಸನ್, ಜಾಸ್ತಿ ಹಾಫ್ ಕ್ಲಚ್ ನ ಯೂಸ್ ಮಾಡೋದ್ರಿಂದ ಕ್ಲಚ್ ಪ್ಲೇಟ್ ನ ಲೈಫ್ ಬಂದ್ಬಿಟ್ಟು ಕಡಿಮೆ ಆಗುತ್ತೆ. ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ ನಾವು ಬ್ರೇಕ್ ಯೂಸ್ ಮಾಡಬೇಕಾದ್ರೆ ಅಂದ್ರೆ ಗಾಡಿನ ನಾವು ಸ್ಟಾಪ್ ಅಥವಾ ಸ್ಲೋ ಮಾಡಬೇಕು ಅಂತ ಹೇಳಿದ್ರೆ ಬ್ರೇಕ್ ಯೂಸ್ ಮಾಡ್ತಿರ್ತೇವೆ. ಬಟ್ ಅಲ್ಲಿ ಏನಂತ ಹೇಳಿದ್ರೆ ಯಾವ ಸಿಚುವೇಶನ್ ಅಲ್ಲಿ ಬ್ರೇಕ್ ಯೂಸ್ ಮಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ ಕ್ಲಚ್ ಯೂಸ್ ಮಾಡ್ತಾ ಬ್ರೇಕ್ ಯೂಸ್ ಮಾಡಬೇಕು, ಅಥವಾ ಯಾವ ಸಿಚುವೇಶನ್ ಅಲ್ಲಿ ಕ್ಲಚ್ ಯೂಸ್ ಮಾಡಿ ಆಮೇಲೆ ಬ್ರೇಕ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಆ ಒಂದು ಮಿಸ್ಟೇಕ್ ಇಂದ ಸಹ ನಮ್ಮ ಕ್ಲಚ್ ಪ್ಲೇಟ್ ನ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ, ಕ್ಲಚ್ ಪ್ಲೇಟ್ ನ ಲೈಫ್ ಹಾಳಾಗುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ, ಆಕ್ಚುಲಿ ಬಂದ್ಬಿಟ್ಟು ಗಾಡಿ ಹೋಗ್ಬಿಟ್ಟು ಸ್ವಲ್ಪ ಸ್ಲೋ ಆಗಬೇಕು, ನಾನು ಏನ್ ಮಾಡ್ತೇನೆ ಎಕ್ಸಲೇಟರ್ನ ಕಾಲಿನ ತೆಗಿತೇನೆ, ಸ್ವಲ್ಪ ಮಟ್ಟಿಗೆ ಬ್ರೇಕ್ ಅಷ್ಟೇ ಅಪ್ಲೈ ಮಾಡ್ತೇನೆ, ಇಲ್ಲಿ ನಾನು ಕ್ಲಚ್ ಅನ್ನ ಯೂಸ್ ಮಾಡಲ್ಲ. ಬಟ್ ಕೆಲವು ಟೈಮಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ರೀತಿ ಒಂದು ಮುಂದೆ ಗಾಡಿ ಇದೆ ಅಂತ ಹೇಳಿದ್ರೆ ತುಂಬಾ ದೂರ ಇರ್ತೀವಿ, ಫಾರ್ ಎಕ್ಸಾಂಪಲ್ ಈಗ ನೋಡ್ತಾರೆ ಸ್ವಿಫ್ಟ್ ಇದೆ, ಸೊ ಅಲ್ಲಿ ಇದೆ ಅಂತ ಹೇಳಿದ್ರು ಇನ್ನೇನು ಬ್ರೇಕ್ ಯೂಸ್ ಮಾಡ್ಬೇಕಂತ ಫಸ್ಟ್ ಏನ್ ಮಾಡ್ತಾರೆ ಈ ರೀತಿ ಬ್ರೇಕ್ ಕ್ಲಚ್ ಅನ್ನ ಯೂಸ್ ಮಾಡ್ತಾರೆ, ಆಮೇಲೆ ಬ್ರೇಕ್ ಮೇಲೆ ಕಾಲಿಡ್ತಾರೆ. ಅಂದ್ರೆ ಫಸ್ಟ್ ಏನಂತ ಹೇಳಿದ್ರೆ ಅವರು ಫಸ್ಟ್ ಕ್ಲಚ್ ಪ್ಲೇಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬ್ರೇಕ್ ಅನ್ನ ಅಪ್ಲೈ ಮಾಡ್ತಿರ್ತಾರೆ, ಅದು ಯಾವುದೇ ಸಿಚುವೇಶನ್ ಆಗಿರಲಿ. ಬಟ್ ಆಕ್ಚುಲಿ ಆ ರೀತಿಯಾಗಿಲ್ಲ ಮಾಡಬಾರ್ದು. ಈಗ ನೀವು ನೋಡಿದ್ರೆ ಹಾಗೆ ಅಲ್ಲಿ ಎದುರು ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಬಂತು ನನ್ನ ಎದುರಿಗೆ, ಬಟ್ ನಾವ್ ಏನ್ ಮಾಡಿದೆ ಫಸ್ಟ್ ಬಂದ್ಬಿಟ್ಟು ಒನ್ಲಿ ಬ್ರೇಕ್ ಅಷ್ಟೇ ಅಪ್ಲೈ ಮಾಡಿದೆ, ಅದಾದ್ಮೇಲೆ ಬಂದ್ಬಿಟ್ಟು ಕ್ಲಚ್ ಅನ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಗೇರ್ ಅನ್ನು ಎಂಗೇಜ್ ಮಾಡ್ಕೊಂಡೆ. ಆಕ್ಚುಲಿ ಬಂದ್ಬಿಟ್ಟು ಈ ರೀತಿಯಾಗಿರುತ್ತೆ. ಬಟ್ ಏನ್ ಮಾಡ್ತಾರೆ ಆ ರೀತಿಯಾಗಿ ಮಾಡಲ್ಲ, ಬ್ರೇಕ್ ಅನ್ನ ಯೂಸ್ ಮಾಡುವಂತ ಯಾವ ಟೈಮ್ ಬರುತ್ತೆ ಆ ಟೈಮ್ ನಲ್ಲಿ ಫಸ್ಟ್ ಬಂದ್ಬಿಟ್ಟು ಅವ್ರು ಎಡಗಾಲೇ ಕ್ಲಚ್ ಮೇಲೆ ಹೋಗ್ಬಿಡ್ತೀವಿ, ಆಮೇಲೆ ಬ್ರೇಕ್ ಅನ್ನ ಅಪ್ಲೈ ಮಾಡ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೊಂದು ಭಯ ಏನಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಎಲ್ಲಾದ್ರೂ ಬಂದು ಬೀಳ್ದು ಬೀಳುತ್ತೇನೋ ಅನ್ನೋ ಒಂದು ಭಯ. ಅಂದ್ರೆ ಅವ್ರು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಗೊತ್ತಿರಲ್ಲ ಬ್ರೇಕ್ ಅನ್ನ ಎಷ್ಟು ಮಟ್ಟಿಗೆ ಅಪ್ಲೈ ಮಾಡಿದ್ರೆ ಆಮೇಲೆ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ, ಆಮೇಲೆ ಬಂದ್ಬಿಟ್ಟು ಎಂಜಿನ್ ಆಫ್ ಆಗುತ್ತೆ ಅಂತ. ಆಕ್ಚುಲಿ ಬ್ರೇಕ್ ಅನ್ನ ಅಪ್ಲೈ ಮಾಡಿದ ತಕ್ಷಣ ಎಂಜಿನ್ ಬಂದ್ಬಿಟ್ಟು ಆಫ್ ಆಗಲ್ಲ. ಯಾವಾಗ ಆಫ್ ಆಗುತ್ತೆ ಅಂತ ಹೇಳಿದ್ರೆ ಇದು ಯಾವ ಗೇರ್ ಅಲ್ಲಿ ಹೋಗ್ತಾ ಇದ್ರ ಅದ್ರ ಮಿನಿಮಮ್ ಸ್ಪೀಡ್ಗಿಂತ ಕಡಿಮೆ ಬಂತು ಅಂತ ಹೇಳಿದ್ರೆ ಗಾಡಿಯ ಸ್ಪೀಡ್, ಆವಾಗ ಬಂದ್ಬಿಟ್ಟು ಗಾಡಿ ಎಂಜಿನ್ ಆಫ್ ಆಗುತ್ತೆ, ಅದರ್ವೈಸ್ ಗಾಡಿ ಎಂಜಿನ್ ಆಫ್ ಆಗೋದಿಲ್ಲ. ಸೊ ಅವಾಗ ಇನ್ ಕೇಸ್ ಏನಾದ್ರೂ ಅದಕ್ಕಿಂತ ಕಡಿಮೆ ಬಂತು ಬ್ರೇಕ್ ಯೂಸ್ ಮಾಡ್ತಾ ಮಾಡ್ತಾ ಅಂತ ಹೇಳಿದ್ರೆ, ಸೊ ಗೇರ್ನ ಡೌನ್ ಶಿಫ್ಟ್ ಮಾಡಬೇಕು ಅನ್ನೋ ಸಿಚುವೇಶನ್ ಅಲ್ಲಿ ಅಥವಾ ಇನ್ನೇನು ಇಂಜಿನ್ ಆಫ್ ಆಗುತ್ತೆ ಅನ್ನೋ ಸಿಚುವೇಶನ್ ಮಾತ್ರ ನಾವು ಕ್ಲಚ್ ಅನ್ನ ಯೂಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕ್ಲಚ್ ಅನ್ನ ಯೂಸ್ ಮಾಡುವಂತ ಅಗತ್ಯ ಖಂಡಿತ ಇರೋದಿಲ್ಲ. ಒನ್ಲಿ ಯಾವಾಗ ಅಂತ ಹೇಳಿದ್ರೆ ಇನ್ನೇನು ಗಾಡಿ ಬಂದ್ ಬೀಳುತ್ತೆ ಅನ್ನೋ ಟೈಮ್ ನಲ್ಲಿ ಅಥವಾ ಗೇರ್ನ ಡೌನ್ ಶಿಫ್ಟ್ ಮಾಡಬೇಕು ಅಥವಾ ಅಪ್ಶಿಫ್ಟ್ ಮಾಡ್ಬೇಕು ಅನ್ನೋ ಟೈಮ್ ಅಲ್ಲಿ ಮಾತ್ರ ಕ್ಲಚ್ ಪ್ಲೇಟ್ ನ ಯೂಸ್ ಮಾಡಬೇಕು, ಅದರ್ವೈಸ್ ಒನ್ಲಿ ಬ್ರೇಕ್ ಅಷ್ಟೇ ಯೂಸ್ ಮಾಡಬೇಕು. ಇನ್ನು ಥರ್ಡ್ ರೀಸನ್ ಏನಂತ ಹೇಳಿದ್ರೆ ಡ್ರೈವ್ ಮಾಡ್ತಿರ್ಬೇಕಾದ್ರೆ ರೋಡ್ಗಳಲ್ಲಿ ರೋಡ್ ಬ್ರೇಕರ್ ಬರುತ್ತೆ, ಅಂದ್ರೆ ರೋಡ್ ಹಂಪ್ಸ್ ಬರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ರೋಡ್ ಹಂಪ್ಸ್ ಇನ್ನೇನು ಮುಂದಿರುತ್ತೆ, ಅವಾಗಲೇ ಏನ್ ಮಾಡ್ಬಿಡ್ತಾರೆ ಫಸ್ಟ್ ಬಂದ್ಬಿಟ್ಟು ಕ್ಲಚ್ ಪ್ಲೇಟ್ ಫಸ್ಟ್ ಪ್ರೆಸ್ ಮಾಡ್ತಾರೆ, ಆಮೇಲೆ ಬ್ರೇಕ್ ಅನ್ನ ಯೂಸ್ ಮಾಡ್ತಾ ಸ್ಲೋಲಿಯಾಗಿ ಈ ರೀತಿಯಾಗಿ ಹೋಗ್ಬಿಟ್ಟು ಸೆಕೆಂಡ್ ಗೇರ್ ಥರ್ಡ್ ಗೇರ್ಗೆ ಹಾಕೊಂಡ್ಬಿಟ್ಟು ಅಥವಾ ಫಸ್ಟ್ ಗೇರ್ ಹಾಕೊಂಡ್ಬಿಟ್ಟು ರೋಡ್ ಹಂಪ್ಸ್ನ ಪಾಸ್ ಮಾಡ್ತಿರ್ತಾರೆ. ಬಟ್ ಏನಂತ ಹೇಳಿದ್ರೆ ರೋಡ್ ಹಂಪ್ಸ್ ಇನ್ನು ತುಂಬಾ ದೂರ ಇರುತ್ತೆ, ಅದಕ್ಕೂ ಮುಂಚೆನೆ ಈ ರೀತಿಯಾಗಿ ಕ್ಲಚ್ ಪ್ಲೇಟ್ನ ಮೇಲೆ ಕಾಲ್ ಇಟ್ಕೊಂಬಿಟ್ಟು ಪ್ರೆಸ್ ಮಾಡ್ಕೊಂಬಿಟ್ಟು ಆಮೇಲೆ ಬ್ರೇಕ್ ಅನ್ನ ಸ್ಲೋಲಿಯಾಗಿ ಯೂಸ್ ಮಾಡ್ತಾ ಸ್ಲೋ ಮಾಡ್ತಾ ಆಮೇಲೆ ರೋಡ್ ಹಂಪ್ಸ್ನ ಪಾಸ್ ಮಾಡ್ತಿರ್ತಾರೆ. ಬಟ್ ಆಕ್ಚುಲಿ ಪ್ರಾಪರ್ ಮೆಥಡ್ ಏನಂತ ಹೇಳಿದ್ರೆ ರೋಡ್ ಹಂಪ್ಸ್ ಇದೆ, ರೋಡ್ ಬ್ರೇಕರ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಬ್ರೇಕ್ ಯೂಸ್ ಮಾಡ್ತಾ ಗಾಡಿನ ಸ್ಲೋ ಮಾಡಬೇಕು. ಗಾಡಿ ಸ್ಲೋ ಆಗ್ತಿದ್ದಂಗೆ ಇನ್ನೇನು ಮಿನಿಮಮ್ ಸ್ಪೀಡಿಗೆ ಬಂತು ಅಂದಾಗೆ ಕ್ಲಚ್ ಅನ್ನ ಪ್ರೆಸ್ ಮಾಡ್ಕೊಂಬಿಟ್ಟು ಒಂದು ಗೇರ್ನ ಡೌನ್ ಶಿಫ್ಟ್ ಮಾಡ್ಕೊಂಬಿಟ್ಟು ಅದು ಥರ್ಡ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಫಸ್ಟ್ ಇರ್ಬೋದು. ಸೊ ಅದಕ್ಕೆ ಎಂಗೇಜ್ ಮಾಡ್ಕೊಂಬಿಟ್ಟು ಕ್ಲಚ್
ಕೆಲವೊಂದು ಟೈಮ್ನಲ್ಲಿ ಗಾಡಿ ಸ್ಲೋ ಆಯಿತು ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ಯೂಸ್ ಮಾಡಬೇಕಾಗ್ಬೋದು ಹಾಫ್ ಕ್ಲಚ್ಚು. ಬಟ್ ಎಲ್ಲ ಟೈಮಲ್ಲೂ ಹಾಫ್ ಕ್ಲಚ್ ಯೂಸ್ ಮಾಡ್ಕೊಂಬಿಟ್ಟು ರೋಡ್ ಅಂಪ್ಸನ್ನು ನೀವು ಪಾಸ್ ಮಾಡುವಂಥ ಅಗತ್ಯ ಇರುವುದಿಲ್ಲ. ಈ ರೀತಿಯಾಗಿ ನೀವು ಕ್ಲಚ್ ಪ್ಲೇಟನ್ನು ಯೂಸ್ ಮಾಡಿದಿರಿ ಅಂತ ಹೇಳಿದ್ರೆ ಅಂದರೆ ಹಾಫ್ ಕ್ಲಚ್ಚನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಫಸ್ಟು. ಸೆಕೆಂಡ್ ಬಂದ್ಬಿಟ್ಟು ಬ್ರೇಕನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಸೊ ಪ್ರಾಪರಾಗಿ ಯಾವ ಟೈಮ್ನಲ್ಲಿ ಅಗತ್ಯ ಇರುವಂಥ ಟೈಮ್ನಲ್ಲಿ ಮಾತ್ರ ಕ್ಲಚ್ ಪ್ಲೇಟನ್ನು ಯೂಸ್ ಮಾಡಬೇಕು. ಥರ್ಡ್ ಬಂದ್ಬಿಟ್ಟು ರೋಡ್ ಅಂಪ್ಸ್ ಪಾಸ್ ಮಾಡಬೇಕಾದ್ರೆ ರೋಡ್ ಅಂಪ್ಸನ್ನು ರೋಡ್ ಬ್ರೇಕರ್ನ ನಾವು ಪಾಸ್ ಮಾಡಬೇಕಂತ ಹೇಳಿದ್ರೆ ಸೊ ಅಲ್ಲಿ ಕ್ಲಚ್ ಪ್ಲೇಟನ್ನು ಆದಷ್ಟು ಕಡಿಮೆ ಯೂಸ್ ಮಾಡ್ತಾ ನಾವು ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ನಮ್ಮ ಕ್ಲಚ್ ಪ್ಲೇಟ್ನ ಮೇಂಟೆನೆನ್ಸ್ ತುಂಬಾ ಕಡಿಮೆ ಆಗುತ್ತೆ, ಹಾಗೆ ಅದರ ಜೊತೆಗೆ ಅದರ ಲೈಫ್ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇಷ್ಟೇ, ಹೋಪ್ ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾರೆ. ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಬೋದು, ಹಾಗೆ ನೀವು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಮತ್ತೆ ಇದೇ ರೀತಿ ಇನ್ಫಾರ್ಮೇಟಿವ್ ನಾಲೆಡ್ಜ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.